ನಮಸ್ಕಾರ, ನಾನು ನಿಮ್ಮ ಸೌರವ್ ಶ್ರೀನಿವಾಸ್ ಮಾತಾಡ್ತಾ ಇರೋದು. ನೀವಿದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಈ ವಿಷಯ ಎಸ್ಪೆಷಲಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ನಿನ್ನೆ ಸಚಿವ ಮಾಧುಸ್ವಾಮಿ ಅವರು ಅಂದರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಾಧುಸ್ವಾಮಿ ಅವರು ಹೇಳ್ತಾರೆ, ಇಲ್ಲೋ ಒಂದು ಕಡೆ ತುಮಕೂರಲ್ಲಿ ಈ ಕೋವಿಡ್-19 ಸಂಬಂಧಪಟ್ಟಂತೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ, ನಿಯಂತ್ರಣ ತಪ್ಪುತ್ತಾ ಇದೆ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಹ ಇಲ್ಲೋ ಒಂದು ಕಡೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅನ್ನೋ ಚಿಕ್ಕ ಸುಳಿವನ್ನ ಬಿಟ್ಕೊಟ್ರು. ಆದ್ರೆ ಇಲ್ಲಿ ನಾವು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ. ಅಂದ್ರೆ ಅವ್ರು ಏನೋ ಹೇಳಿದ್ರು, ಅದರಲ್ಲಿ ತುಂಬಾ ಎಕ್ಸ್ಪ್ಲನೇಷನ್ ಬೇಕಿಲ್ಲಿದ್ರು ಒಂದು ಸುಳಿವಂತೂ ಸಿಗುತ್ತೆ, ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ದಯವಿಟ್ಟು ಅದರಲ್ಲೂ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಮೊದಲು ತುಂಬಾ ಕಡಿಮೆ ಪ್ರಕರಣಗಳಿದ್ದು ಸೋಂಕಿದ್ರು ಕೂಡ ಕಡಿಮೆ ಇದ್ರು, ಆದ್ರೆ ಇತ್ತೀಚೆಗೆ ತುಮಕೂರಲ್ಲಿ ಅತಿ ಹೆಚ್ಚು ಸೋಂಕಿತರು ಕಂಡು ಬರ್ತಾ ಇದ್ದಾರೆ. ಅವರಿಗೆ ಅವರ ಟ್ರಾವೆಲ್ ಹಿಸ್ಟ್ರಿನೇ ಸಿಗ್ತಾ ಇಲ್ಲ ಎಷ್ಟೋ ಜನಕ್ಕೆ. ಹಾಗಾಗಿ ಇದು ಸೋಂಕು ಮಿತಿ ಮೀರಿ ಹೋಗ್ತಾ ಇದೆ, ಎಸ್ಪೆಷಲಿ ತುಮಕೂರು ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ. ಸೊ ಒಂದು ರೀತಿಯಲ್ಲಿ ಈ ತುರುವೇಕೆರೆ, ಗುಬ್ಬಿ ಈ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಜೊತೆಗೆ ಇಲ್ಲಿ ನಾವು ಈ ಮಾಧುಸ್ವಾಮಿಯವರ ಹೇಳಿಕೆಯನ್ನ ಸ್ವಲ್ಪ ಕೂಲಂಕುಷವಾಗಿ ನೋಡೋದಾದ್ರೆ ಹೇಳ್ತಾ ಇದ್ದಾರೆ, ನಿಮ್ಮ ಜವಾಬ್ದಾರಿ ನಿಮ್ಮ ಕೈಲಿದೆ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ಸರ್ಕಾರನು ಸಹ ಒಂದು ಹಂತದವರೆಗೂ ನೋಡುತ್ತೆ. ಯಾಕಂದ್ರೆ ಇದು ಸೋಂಕು, ಇದೊಂದು ಸಾಂಕ್ರಾಮಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡೋ ರೀತಿ ಆಗಿರೋದ್ರಿಂದ, ಹರಡೋ ಕಾಯಿಲೆ ಆಗಿರೋದ್ರಿಂದ ಅವರು ಒಂದು ಹಂತದವರೆಗೂ ಸುಧಾರಿಸ್ತಾ ಹೋಗ್ತಾರೆ. ಆದ್ರೆ ಅಂತಿಮವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ನಾವೇ ನೋಡ್ಕೋಬೇಕು, ನಮ್ಮ ಸುರಕ್ಷತೆ ನಾವೇ ನೋಡ್ಕೋಬೇಕು. ಅಫ್ಕೋರ್ಸ್ ಸರ್ಕಾರ ಪ್ರಯತ್ನ ಪಡ್ತಾ ಇದೆ, ತಜ್ಞರು ಪ್ರಯತ್ನ ಪಡ್ತಾ ಇದ್ದಾರೆ, ವೈದ್ಯರು ಪ್ರಯತ್ನ ಪಡ್ತಾ ಇದ್ದಾರೆ, ಪೊಲೀಸ್ನವರು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ಸಾರ್ವಜನಿಕರು ಸ್ವಲ್ಪ ಜಾಗೃತರಾದಲ್ಲಿ, ಅವ್ರಿಗೆ ಸಹಕರಿಸಿದ್ದಲ್ಲಿ ಎಲ್ಲೋ ಒಂದು ಕಡೆ ಒಂದು ಮೇಲುಗೈ ಸಾಧಿಸ್ಬೋದು ಅನ್ನೋದು. ಅಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ತುಮಕೂರು ಜನತೆ ಅಂಡ್ ಎಲ್ಲರೂ ಅಷ್ಟೇ, ನಿಮ್ಮ ಊರಿಗೆ ನಿಮ್ಮ ಹಳ್ಳಿಗೆ ನಿಮ್ಮ ಜಿಲ್ಲೆಗೆ ಯಾರಾದರೂ ಆಚೆಯಿಂದ ಬಂದಾಗ, ಅವ್ರು ಯಾರೇ ಸಂಬಂಧಿಕರಾಗಿರ್ಬೋದು ಅಥವಾ ಮನೆಯವರಾಗಿರ್ಬೋದು, ರಕ್ತ ಸಂಬಂಧಿಗಳಾಗಿರ್ಬೋದು, ಯಾರಾಗಿದ್ರು ಪರವಾಗಿಲ್ಲ, ಇಲ್ಲಿ ಮನುಷ್ಯತ್ವ ಅಫ್ಕೋರ್ಸ್ ಬದುಕಿದೆ. ಹಾಗಂತ ಅವ್ರನ್ನ ಕ್ವಾರಂಟೈನ್ ಇದ್ದ ತಕ್ಷಣ ಅಥವಾ ಮನೆ ಒಳಗೆ ಕೂಡದಲ್ಲೇ ಇದ್ದ ತಕ್ಷಣ ನಾವು ಮನುಷ್ಯತ್ವ ಇಲ್ಲ ಅಂತ ಅಲ್ಲ. ಅವ್ರು ಬಂದವ್ರಿಗೆ ಸ್ವಲ್ಪ ದಿನ ಅವ್ರ ಮೇಲೆ ಅನುಮಾನ ಪಡುವಂತದ್ದಂತದೇ ಪ್ರಶ್ನೆ ಅಲ್ಲ ಇದು. ಅವ್ರ ಮೇಲೆ ಅವ್ರನ್ನ ಕ್ವಾರಂಟೈನ್ ಅಲ್ಲಿ ಇಡೋದಾಗಿರ್ಬೋದು, ಅಥವಾ ಯಾರೋ ಆಚೆ ಬೆಂಗಳೂರಿಂದ ಬಂದಾಗ ಅಥವಾ ಬೇರೆ ಜಿಲ್ಲೆಯಿಂದ ನಿಮ್ಮ ಮನೆಗಳಿಗೆ ಬಂದಾಗ ಜಿಲ್ಲಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡೋದು, ಇಂಥವ್ರು ಇಂಥ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ಕ್ವಾರಂಟೈನ್ ಅಲ್ಲಿ ಇರೋದಕ್ಕೆ ಹೇಳಿ, ಅಥವಾ ನೀವೇ ಸ್ವತಃ ಹೇಳಿ, ನೋಡಪ್ಪ ಪರಿಸ್ಥಿತಿ ಹೀಗಿದೆ, ದಯವಿಟ್ಟು ಕ್ವಾರಂಟೈನ್ ಅಲ್ಲಿ ಇರೋ ಆಚೆ ಬರಬೇಡ 14 ದಿನಗಳ ಕಾಲ. ಯಾಕಂದ್ರೆ ಪರಿಸ್ಥಿತಿನೇ ಹೀಗಿರ್ಬೇಕಾದ್ರೆ ನಾವಲ್ಲಿ ನಮ್ಮ ಸಂಬಂಧಿಕರು ಇದೆಲ್ಲ ಬೇಡ, ಈ ಸಂಬಂಧ ರಕ್ತ ಸಂಬಂಧ ಬಾಂಧವ್ಯ ಇವೆಲ್ಲವನ್ನು ಸ್ವಲ್ಪ ಬದಿಗಿಟ್ಟು ನಿಮ್ಮ ಮನೆಗೆ ಅಥವಾ ನಿಮ್ಮ ಪಕ್ಕದ ಮನೆಗೆ ಅಥವಾ ನಿಮ್ಮ ಹಳ್ಳಿಗೆ ನಿಮ್ಮ ಊರಿಗೆ ಯಾರಾದರೂ ಬೇರೆ ಕಡೆಯಿಂದ ಬಂದಾಗ, ಬೆಂಗಳೂರಿಂದ ಬಂದಿದ್ದಾಗಿರ್ಬೋದು ಅಥವಾ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾಗಿರ್ಬೋದು, ಆ ಕ್ಷಣಕ್ಕೆ ಸ್ವಲ್ಪ ಅವರಿಗೆ ಜಾಗೃತಿ ಮೂಡಿಸಿ. ಆ್ಯಂಡ್ ಓದಂಥವರು ನೀವು ಕೂಡ ಅಷ್ಟೇ, ನಿಮಗೊಂದು ಜಾಗೃತಿ ಇರಬೇಕು, ನಿಮಗೊಂದು ಕಾಳಜಿ ಇರಬೇಕು, ನಿಮಗೊಂದು ಸಾಮಾಜಿಕ ಪ್ರಜ್ಞೆ ಇರಬೇಕು. ನಾನು ದೂರದಿಂದ ಬಂದಿದ್ದೀನಿ, ನಮಗೆ ಸೋಂಕು ಇಲ್ಲದಿದ್ರೂ ಪರವಾಗಿಲ್ಲ, ಒಂದಷ್ಟು ದಿನಗಳ ಕಾಲ ನಾವು ಸೆಲ್ಫ್ ಕ್ವಾರಂಟೈನ್ ಆಗೋದು ಬಹಳ ಮುಖ್ಯ ಆಗುತ್ತೆ. ಸೊ ನಿಮ್ಮ ಊರಿನ ಜವಾಬ್ದಾರಿ, ನಿಮ್ಮ ಮನೆಯ ಜವಾಬ್ದಾರಿ ಎಲ್ಲವೂ ನಿಮ್ಮ ಕೈಯಲ್ಲಿದೆ. ಸೊ ಹಾಗಾಗಿ ಸರ್ಕಾರನ ದೂಷಣೆ ಮಾಡ್ತಾ ಕೂರೋದಕ್ಕಿಂತ ನಮ್ಮ ಕಾಳಜಿ ನಮ್ಮ ಜವಾಬ್ದಾರಿನ ನಾವು ನೋಡ್ಕೊಳ್ಳೋದು ಬಹಳ ಮುಖ್ಯ ಅನಿಸುತ್ತೆ. ಸೊ ತುಮಕೂರು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಾಧುಸ್ವಾಮಿ ಹೇಳಿದ್ದು ಒಂದು ಕೂಲಂಕುಷವಾಗಿ ಅರ್ಥ ಮಾಡ್ಕೊಬೇಕಾಗಿರೋದಿಷ್ಟೇ, ಎಲ್ಲವೂ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ, ನಮ್ಮ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ, ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿದೆ. ಎಸ್ಪೆಷಲಿ ತುಮಕೂರು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ದಯವಿಟ್ಟು ಆದಷ್ಟು ಮನೆಯಲ್ಲಿರಿ, ಅನಾವಶ್ಯಕವಾಗಿ ಓಡಾಡಬೇಡಿ. ಯಾರಾದರೂ ಬೇರೆ ಕಡೆಯಿಂದ ಬಂದಾಗ ಅವ್ರನ್ನ ದಯವಿಟ್ಟು ಸ್ವಲ್ಪ ಸಪರೇಟ್ ಇಡೋದಕ್ಕೆ ಪ್ರಯತ್ನ ಮಾಡಿ, ಯಾಕಂದರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದಾಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಪ್ರಜ್ಞೆ ಇರಬೇಕು ಅಂತ ಅನಿಸುತ್ತೆ. ಸೊ ಇದಿಷ್ಟು ಈ ಕ್ಷಣದ ಸುದ್ದಿ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಮೈ ವರ್ಲ್ಡ್ ನೆಟ್ವರ್ಕ್, ಇದು ನಿಮ್ಮ ಜಗತ್ತು. ಥ್ಯಾಂಕ್ ಯು.